ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಆರ್ ಎ ಲೋಹಾನಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ. ಇವತ್ತು ಆರೋಗ್ಯದ ವಿಷಯದಲ್ಲಿ ಆರೋಗ್ಯಕರ ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೇವೆ. ಸೊ ನಾವು ಇವತ್ತು ಆರೋಗ್ಯದ ವಿಷಯ ಕೆಲವು ವಿಷಯ ಆಯಾಮಗಳ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಇವತ್ತು ಆ ವಿಷಯದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಡಾಕ್ಟರ್ ಮಿಸ್ ಅಬ್ ಇಸ್ಮಾಯಿಲ್ ರವರಿದ್ದಾರೆ. ಸೊ ಮಿಸ್ ಅಬ್ ಇಸ್ಮಾಯಿಲ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಸರ್, ನಮ್ಮ ಬಾಡಿಯನ್ನು ನಾವು ನೋಡ್ತಾ ಇರ್ತೇವೆ, ನಮಗೆ ಒಂದೊಂದು ಕಡೆ ಒಂದೊಂದು ನೋವು, ಒಂದೊಂದು ಕಡೆ ಒಂದೊಂದು ಸಮಸ್ಯೆ ಇರ್ತದೆ. ಸೊ ಈ ವಿಷಯದಲ್ಲಿ ನಾವು ಹೆಚ್ಚು ಆದ್ಯತೆ ಕೊಡಬೇಕಾದ ಯಾವುದಾದ್ರು ಅಂದರೆ ಬಾಡಿಯಲ್ಲಿ ವಿಷಯ ಅಂತ ಏನಾದರೂ ಇರ್ತದೆ ಅಂತ ನಿಮಗೆ ನಿಮ್ಮ ಕಲ್ಪನೆ ಈ ವಿಷಯದಲ್ಲಿ? ಈಗಿನ ವಿಷಯ ನೋಡಬೇಕಾದ್ರೆ ಜನರು ತುಂಬ ಅವೇರ್ ಆಗಿದ್ದಾರೆ. ಹೆಲ್ತಿನ ಕುರಿತು ನೋಡಬೇಕಾದ್ರೆ ಹೆಲ್ತ್ ಅದರ ಕುರಿತು ಹೆಚ್ಚು ಸ್ಟಡಿ ಮಾಡ್ತಿದ್ದಾರೆ, ರೀಡಿಂಗ್ ಮಾಡ್ತಾ ಇದ್ದಾರೆ. ಅದರಿಂದಾಗಿ ತುಂಬ ದುಷ್ಪರಿಣಾಮಗಳು ಸಹ ಬರ್ತಾ ಉಂಟು. ಹೇಗೆಂದರೆ ಸಿಟಿ ಪ್ಲೇಸ್ನಲ್ಲಿ ಹೆಚ್ಚು ಜನರು ಹೆಚ್ಚು ಆರೋಗ್ಯದ ಕುರಿತು ಓದುವುದರಿಂದ ಒಮ್ಮೊಮ್ಮೆ ಅವರು ಡಾಕ್ಟ್ರ್ ಕೊಟ್ಟಂತಹ ಸಜೆಷನ್ಸ್ ಅವರು ತೆಗೆಯಲ್ಲ. ಹಾಂ, ಸ್ವಯಂ ಡಾಕ್ಟರ್ ಆಗುವಂತಹ ಒಂದು ಸ್ವಯಂ ಡಾಕ್ಟರ್ ಮತ್ತೊಂದು ಗೂಗಲ್ ಡಾಕ್ಟರ್. ಹೌದೌದು. ಹಾಂ, ಅದರಿಂದಾಗಿ ಡಾಕ್ಟ್ರ್ ಕೊಟ್ಟ ಮೆಡಿಸಿನ್ ಆಗಲಿ ಅವರ ಟ್ರೀಟ್ಮೆಂಟ್ ಆಗಲಿ ಸಹ ಅದು ಸಹ ಫಲಿಸುವುದಿಲ್ಲ. ಹಾಂ, ಅದಕ್ಕೆ ಈಗ ಕಾಮನ್ಲಿ ನಾವು ಟರ್ಮಿನಾಲಜಿ ಮಾಡ್ತಿದ್ದೇವೆ ಏನಂದರೆ ಇಡಿಯಟ್ ಸಿಂಡ್ರೋಮ್ ಅಂತ ಹೇಳ್ತೇವೆ ಅದು. ಆದ್ದರಿಂದ ಒಂದು ಡಾಕ್ಟರ್ ಆಗಬೇಕಾದ್ರೆ ತುಂಬ ಕಲಿತು 8-10 ವರ್ಷ ಕಲಿತು ಅವರು ಒಂದು ಸಜೆಷನ್ ಕೊಡೋದು, ಇವರು ಕೆಲವೊಂದು ದಿನ ಕೂತ್ಕೊಂಡು ಕೆಲವೊಂದು ಆರ್ಟಿಕಲನ್ನು ಓದಿ ಇಲ್ಲಾಂದರೆ ಕೆಲವೊಂದು ವಿಡಿಯೋವನ್ನು ನೋಡಿ ಸೆಲ್ಫ್ ಡಯಾಗ್ನೋಸಿಸ್ ಮಾಡುವಂತಹ ಟೈಮ್ ಆಗಿದೆ. ಅದರಿಂದ ದೂರ ಇಟ್ಟು ಆದಷ್ಟು ಡಾಕ್ಟರ್ ಹೇಳಿದಂತಹ ಮಾಹಿತಿಯನ್ನು ಕರೆಕ್ಟ್ ನೋಡಿ ಅಥವಾ ಒಂದು ಆರ್ಟಿಕಲ್ ಓದಿ ನೀವು ಒಂದು ನಿರ್ಧಾರಕ್ಕೆ ಬರೋದಾದರೆ ಒಬ್ಬ ಡಾಕ್ಟರ್ 3 ವರ್ಷ, 5 ವರ್ಷ, 7 ವರ್ಷ ಕಲಿಯಬೇಕಾದ ಅವಶ್ಯಕತೆ ಏನು ಬರ್ತದೆ ಅನ್ನುವಂಥ ಪ್ರಶ್ನೆ ಬರ್ತದೆ. ಹೌದು. ಅದರಿಂದಾಗಿ ನಾವು ಓದಬೇಕು, ಅದರ ಕುರಿತು ಜ್ಞಾನವಿರಬೇಕು ಮಾತ್ರ. ಅದು ಸ್ವಯಂ ಡಾಕ್ಟರ್ ಆಗುವಂತ ಹೋಗಬಾರದು. ಡಾಕ್ಟರ್ ಅಲ್ಲಿ ಪ್ರಶ್ನಿಸುವ ಹಂತಕ್ಕೆ ಹೋದ್ರೆ ಇನ್ನು ಸಾಕು, ಅಷ್ಟಕ್ಕೆ ಸಾಕು. ಹೌದು. ಓಕೆ, ಇನ್ನು ನಾವು ವಿಷಯಕ್ಕೆ ಬರೋದಾದ್ರೆ ನಿಮ್ಮ ವಿಷಯದಲ್ಲಿ ನಾನು ಸ್ವಲ್ಪ ಒಂದಿಷ್ಟು ಮಾಹಿತಿ ಕೊಡ್ಬೇಕಂದ್ರೆ ನೀವು MPT ಇಲ್ಲಿ ಸ್ಪೋರ್ಟ್ಸ್ ಮತ್ತು ಆರ್ಥೋ ಈ ವಿಷಯದಲ್ಲಿ ಸ್ವಲ್ಪ ತಜ್ಞರಾಗಿದ್ದೀರಿ. ಹಾಗೆ ಕೈರೋಪ್ರಾಕ್ಟರ್ ಈ ವಿಷಯದಲ್ಲಿ ಕೂಡ ಜ್ಞಾನವನ್ನು ಪಡ್ಕೊಂಡಿದ್ದೀರಿ. ಹಾಗೆ ಅಕ್ಯೂಪಂಕ್ಚರ್ ಥೆರಪಿಯಲ್ಲೂ ಕೂಡ ಜ್ಞಾನವನ್ನು ಪಡ್ಕೊಂಡಿದ್ದೀರಿ. ಹಾಗೆ MLP ಕೌನ್ಸಿಲ್ ಕೂಡ ಆಗಿದ್ದೀರಿ. ಸೊ ಈ ಇಷ್ಟೆಲ್ಲವನ್ನು ಪಡ್ಕೊಂಡು ನೀವು ಯಾವುದನ್ನ ಚಿಕಿತ್ಸೆಗೆ ಅಳವಡಿಕೊಳ್ತಾ ಇದ್ದೀರಿ, ಅಂದರೆ ಯಾವುದು ನಿಮಗೆ ಪೂರಕವಾಗ್ತಾ ಇದೆ? ನಾನು ನನ್ನ ಕ್ಲಿನಿಕಲ್ ಪ್ರಾಕ್ಟೀಸ್ನಲ್ಲಿ ನೋಡಬೇಕಾದ್ರೆ ನಾನು ಎಲ್ಲವನ್ನು ನಾನು ಯೂಸ್ ಮಾಡ್ತಿದ್ದೇನೆ. ಒಂದು ಫಾರ್ ಎಕ್ಸಾಂಪಲ್, ಒಬ್ಬರು ಹೆಡ್ಡೇಕಿಗೆ ಬಂದರೆ ಅದರಲ್ಲಿ ನನಗೆ ಎಲ್ಲವೂ ನನಗೆ ಅವಶ್ಯ ಬರುತ್ತೆ. ಎಲ್ಲ ಹೆಡ್ಡೇಕಿನ ವಿಷಯ ಪ್ರಸ್ತಾಪ ಮಾಡಿದ್ರಿ. ಹೌದು. ಸೊ ಅಂದರೆ ಈ ಎಲ್ಲವೂ ಕೂಡ ಹೆಡ್ಡೇಕ್ನಲ್ಲಿ ಯಾವ ರೀತಿ ಬಳಕೆಯಾಗ್ತದೆ, ಯಾವ ರೀತಿ ನೀವು ಅಂದರೆ ಉಳಿದ ಅಧಿಕಾರ ಒಬ್ಬ MBBS ಡಾಕ್ಟರ್ ಹತ್ರ ಹೋಗ್ತೇವೆ ಅಥವಾ ಒಬ್ಬ ಆಯುರ್ವೇದ ಡಾಕ್ಟರ್ ಇರ್ತಾರೆ ಅಥವಾ ಬೇರೆ ಯಾರು ಇರ್ತಾರೆ, ಸೊ ಇವರು ಇದನ್ನೆಲ್ಲ ಬಳಸಲಿಕ್ಕೆ ಸಾಧ್ಯ ಆಗುವುದಿಲ್ವೋ, ಅದಕ್ಕಿಂತ ಭಿನ್ನವಾದ ಚಿಕಿತ್ಸೆ ನಿಮಗೆ ಹೇಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನೋಡಿ. ನನ್ನ ಬಳಿಗೆ ಬಂದ ಪೇಷಂಟಿಗೆ ನಾನು ಮೊದಲು ಯಾವುದು ಪ್ರಾಬ್ಲಮ್ ಉಂಟಂತ ನೋಡ್ತೇನೆ. ಅದು ಸ್ಪೈನ್ನಿಂದಾಗಿ ಹೆಡ್ಡೇಕ್ ಬರೋದಾ, ಅಥವಾ ಮಸಲ್ನಲ್ಲಿ ಆಗುವಂತಹ ತೊಂದರೆಗಳಿಂದಾಗಿ ಬರೋದಾ, ಪಾಶ್ಚರ್ನಿಂದಾಗಿ ಬರೋದಾ, ಇದನ್ನೆಲ್ಲವನ್ನು ಒಂದು ಅಸೆಸ್ ಮಾಡಿ ಪ್ರಾಪರ್ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗ್ತದೆ. ಹಾಗೂ ಇದು ಅತಿ ಹೆಚ್ಚು ಈಗ ವೆಸ್ಟರ್ನ್ ಕಂಟ್ರಿಯಲ್ಲಿ ಯೂಸ್ ಮಾಡುವಂತಹ ಟ್ರೀಟ್ಮೆಂಟ್ ಪ್ರೊಸೀಜರ್ ಆಗಿದೆ. ಆದ್ದರಿಂದ ಇದು ತುಂಬ ಒಳ್ಳೆಯದಾಗಿದೆ. ತಲೆನೋವು ಕೆಲವು ಇದು ಹೇಗೆ ಬರ್ತದೆ, ಯಾಕೆ ಬರ್ತದೆ, ಇನ್ನೊಂದು ಸ್ವಲ್ಪ ವಿಶ್ಲೇಷಣೆ ನನಗೆ ಬೇಕಾಗಿದೆ. ಯಾಕಂದರೆ ಈ ತಲೆನೋವು ಅನ್ನೋದು ನಾವು ನಿರ್ಲಕ್ಷಿಸಬಹುದಾದ ಒಂದು ಚಿಕಿತ್ಸೆ ಇದಂತ ನಮ್ಮ ಸಮಸ್ಯೆ ಅಂದುಕೊಳ್ತೇವೆ. ಆದರೆ ಅದು ಒಂದು ಹಂತಕ್ಕೆ ಬರ್ತದೆ, ನಮಗೆ ನಿರ್ಲಕ್ಷಿಸುವುದಲ್ಲ. ನಮಗೆ ಒಂದೊಂದ್ಸಲ ನಾವು ಒಬ್ಬ ನಾನು ಪತ್ರಕರ್ತನಾಗಿ ತಲೆನೋವಿನ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಗಳನ್ನು ನಾನು ನೋಡಿದ್ದೇನೆ. ಸೊ ಆದ್ದರಿಂದ ಇದು ನಿರ್ಲಕ್ಷಿಸುವಂಥದ್ದು ಅಲ್ಲ, ಆದರೆ ಇಮಿಡಿಯೇಟ್ ಚಿಕಿತ್ಸೆ ಪಡೀಲಿಕ್ಕೂ ನಮ್ಗೆ ಸಾಧ್ಯ ಆಗುವುದಿಲ್ಲ. ಸೊ ಆದ್ದರಿಂದ ಯಾವುದೆಲ್ಲ ನೋವುಗಳು, ಎಂತಹ ನೋವುಗಳು ಯಾಕೆ ಬರ್ತವೆ ಅನ್ನೋ ಪ್ರಶ್ನೆಗಳು ಕಾಮನ್ ಆಗಿ ನೋಡಬೇಕಾದ್ರೆ ತಲೆನೋವಿನಲ್ಲಿ 2 ವಿಧ, ಒಂದು ಪ್ರೈಮರಿ ಹೆಡ್ಡೇಕ್ ಅಂತ ಹೇಳ್ತೇವೆ, ಇನ್ನೊಂದು ಸೆಕೆಂಡ್ರಿ ಹೆಡ್ಡೇಕ್ ಅಂತ ಹೇಳ್ತೇವೆ. ಈ ಪ್ರೈಮರಿ ಹೆಡ್ಡೇಕ್ನಲ್ಲಿ ಕೆಲವೊಂದುಂಟು ಮೈಗ್ರೇನ್, ಟೆನ್ಷನ್ ಟೈಪ್ ಹೆಡ್ಡೇಕ್, ಕ್ರೋನಿಕ್ ಹೆಮಿಕ್ರೇನಿಯಾ ಅಂತ ಹೇಳ್ತೇವೆ, ಮತ್ತು ಬೇರೆ ರೀತಿಯಂತಹ ಸರ್ವೈಕೋಜೆನಿಕ್ ಹೆಡ್ಡೇಕ್ ಅಂತ ಹೇಳ್ತೇವೆ. ಹೀಗಿಂತ ಹೆಡ್ಡೇಕ್ ಅದರಲ್ಲಿ ಕಾಣಲು ಸಿಗ್ತೇವೆ. ಸೆಕೆಂಡ್ರಿ ಹೆಡ್ಡೇಕ್ ಬೇರೆಯೇ ಆಗಿದೆ, ಅದರಲ್ಲಿ ಹೆಚ್ಚಾಗಿ ನ್ಯೂರೋಲಜಿಸ್ಟ್ನವರ ಕೆಲಸ ಇರುತ್ತೆ.
ನಾನು ಟ್ರೀಟ್ಮೆಂಟ್ ಮಾಡುವಂತಹ ಹೆಡ್ಡೇಕ್, ಇದರಲ್ಲಿ ಪ್ರೈಮರಿ ಹೆಡ್ಡೇಕ್ನಲ್ಲಿ ನಾನು ಹೆಚ್ಚಾಗಿ ಇದು ಮಾಡ್ತೇನೆ. ಹಾಗೂ ನೋಡಬೇಕಾದರೆ ಪ್ರಿವೆಲೆನ್ಸ್ ಸ್ಟಡಿ, ಅಂದರೆ ಎಷ್ಟು ಜನರಿಗೆ ಈ ಹೆಡ್ಡೇಕ್ ಉಂಟಂತ ನೋಡಬೇಕಾದ್ರೆ ತುಂಬ ಸ್ಟಡೀಸ್ ಮಾಡಲಾಗಿದೆ. ಜರ್ನಲ್ನ ಪ್ರಕಾರ ಹೇಳಲಾಗುತ್ತದೆ ಅರೌಂಡ್ 93% ಪ್ರೈಮರಿ ಹೆಡ್ಡೇಕ್ನಲ್ಲೇ ಬರುವುದಂತ. ಹಾಂ, ಫಾರ್ ಎಕ್ಸಾಂಪಲ್ ಟೆನ್ಷನ್ ಟೈಪ್ ಹೆಡ್ಡೇಕ್ 100 ಜನರಿಗೆ ಬರುವ ಚಾನ್ಸಸ್ ಉಂಟು ಟೆನ್ಷನ್ ಟೈಪ್ ಹೆಡ್ಡೇಕ್. ಮೈಗ್ರೇನ್ 1 in 10 ಜನರಿಗೆ ಬರಲಿಕ್ಕೆ ಚಾನ್ಸಸ್ ಉಂಟು. ಕ್ಲಸ್ಟರ್ ಹೆಡ್ಡೇಕ್ 20 ಜನರಿಗೆ 20 ಒಬ್ಬರಿಗೆ ಬರಲಿಕ್ಕೆ ಚಾನ್ಸಸ್ ಉಂಟು. ಆದ್ದರಿಂದ ಹೆಚ್ಚು ನೋಡಬೇಕಾದರೆ ಪ್ರೈಮರಿ ಹೆಡ್ಡೇಕ್ನಲ್ಲೇ ಬರುತ್ತದೆ ಅದೆಲ್ಲ. ನೀವು ಟೆನ್ಷನ್ ಟೈಪ್ ಹೆಡ್ಡೇಕ್ ಅಂದರೆ ಇವತ್ತಿನ ದಿನದಲ್ಲಿ ಪ್ರತಿಯೊಬ್ಬನು ಟೆನ್ಷನ್ನಲ್ಲೇ ಇರ್ತಾನೆ, ಅಂದರೆ ಅವನ ಇವತ್ತಿನ ಒತ್ತಡಗಳು ಆ ರೀತಿ ಇದ್ದಾವೆ. ಆ ಕಾರಣಕ್ಕಾಗಿ ನೀವು ಹೆಡ್ಡೇಕ್ ಬರ್ತದೆ ಅಂತಾದರೆ ಅದು ಹೇಗೆ ಬರ್ತದೆ, ಯಾಕೆ ಬರ್ತದೆ, ಅದಕ್ಕೇನೋ ಚಿಕಿತ್ಸೆ ಏನಾದರೂ ಇದೆ ಹೇಗೆ? ಸಿಂಪಲ್ಲಾಗಿ ನಾವು ಹೇಳಬೇಕಾದ್ರೆ ಒಬ್ಬ ಮನುಷ್ಯ ಒಂದು ಫ್ರೀಯಾಗಿ ಮಾತಾಡ್ತಾ ಇರುವಾಗ, ಒಂದು ಫ್ರೀಯಾಗಿ ಇರುವಾಗ ಅವನ ಬಾಡಿ ಪಾಶ್ಚರ್ ಉಂಟಲ್ಲ, ಅವನು ಹೇಗೆ ನಿಲ್ತಾನೆ, ಹೇಗೆ ಕೂತ್ಕೊಳ್ತಾನೆ, ಹೇಗೆ ಮಾತಾಡ್ತಾನೆ, ಇದರಲ್ಲಿ ಒಂದು ಕೆಲವೊಂದು ಬದಲಾವಣೆಗಳಿರುತ್ತೆ. ಅದೇ ನೀವು ಒಬ್ಬ ಟೆನ್ಷನ್ ತೆಗೆದವನು, ಅವನು ನಡೆಯುವುದು ಹೇಗೆ, ಅವನು ಬಾಡಿಯನ್ನು ಸ್ಟಿಫ್ ಮಾಡಿ ನಡೀತಾನೆ, ಕೋಪ ಬಂದಾಗ ಅವನು ಹೇಗೆ ಇರ್ತಾನೆ, ಕೆಲವೊಮ್ಮೆ ಟೆನ್ಷನ್ ತೆಗೆದು ತಲೆ ಕೈಗಿಟ್ಟು ಹೀಗೆ ಫಾರ್ವರ್ಡ್ ಹೆಡ್ ಮಾಡಿ ಕೂತ್ಕೊಳ್ತಾನೆ. ಇದರಿಂದಾಗಿ ಏನಾಗ್ತದೆ ಅಂದರೆ ಈ ಮಸಲ್ಸ್ ಉಂಟಲ್ಲ, ನಮ್ಮ ಕಾಮನ್ಲಿ ಟ್ರಪೀಸಿಯಸ್ ಮಸಲ್ ಅಂತ ಹೇಳ್ತೇವೆ, ಈ ಮಸಲ್ ಟೈಟ್ ಆಗಿ ಹೋಗ್ಬಿಡುತ್ತೆ. ಈ ಮಸಲ್ ಟೈಟ್ ಆಗಿ ಅಲ್ಲಿ ಒಂದು ಟ್ರಿಗರ್ ಪಾಯಿಂಟ್ ಅಂತ ಹೇಳ್ತೇವೆ ಕಾಮನ್ ಆಗಿ, ಅದು ನಮ್ಮ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಟ್ರಿಗರ್ ಪಾಯಿಂಟ್ ಅಂತ ಹೇಳ್ತೇವೆ. ಆ ಪಾಯಿಂಟ್ ಆಗಿ ಅಲ್ಲಿಂದ ನೋವು ಶುರು ಆಗುತ್ತೆ, ಶುರಾಗಿ ಅದು ತಲೆಗೆ ಬರುತ್ತೆ ನೋವು. ತಲೆ ಮುಂಭಾಗಕ್ಕೆ ಬರುತ್ತೆ, ಇಲ್ಲಿಗೆ ಕಣ್ಣಿನ ಕೆಳಗೆ ಬರುತ್ತೆ, ಒಮ್ಮೊಮ್ಮೆ ಮೇಲೆ ಬರುತ್ತೆ. ಅದರೊಟ್ಟಿಗೆ ಸ್ಪೈನ್ನ ಮೇಲೆ ಒತ್ತಡ ಬೀರಿ ಸ್ಪೈನ್ ನರ್ವನ್ನು ಕಂಪ್ರೆಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಟೆನ್ಷನ್ ಟೈಪ್ ಹೆಡ್ಡೇಕ್ ಯಾರಿಗೆಲ್ಲ ಇದೆ, ಅವರು ಮೊದಲು ನೋಡಬೇಕಾದದ್ದು ಅವರ ಪಾಶ್ಚರ್ ಹೇಗೆ ಉಂಟಂತ, ಅವ್ರ ಪಾಶ್ಚರನ್ನು ಕರೆಕ್ಟ್ ಮಾಡಬೇಕಾಗಿದೆ. ಈಗಿನ ಡೈಲಿ ಲೈಫ್ನಲ್ಲಿ ನೋಡಬೇಕಾದ್ರೆ ಹೇಗೆ ಯಾವಾಗಲೂ ನೋಡಿದರೆ ಟೆನ್ಷನ್, ಹಾಂ, ಕಂಪ್ಯೂಟರ್ ಆಪರೇಟರ್ನ ಪಾಶ್ಚರ್ ಹೇಗಿರುತ್ತೆ, ಹೀಗೆ ಎದುರು ಕೂತ್ಕೊಂಡಿರುತ್ತೆ. ಆಫೀಸ್ ವರ್ಕರ್ನ ಪಾಶ್ಚರ್ ತುಂಬ ಹೀಗೆ ಎದುರು ಕೂತ್ಕೊಂಡಿರುತ್ತೆ. ಆದ್ದರಿಂದ ಈ ಮಸಲ್ನಲ್ಲಿ ಹೆಚ್ಚಾಗಿ ಟ್ರಿಗರ್ ಪಾಯಿಂಟ್ ಬರುವಂತಹ ಹಾಗೂ ಪಾಶ್ಚರ್ ಚೇಂಜ್ ಆಗುವಂತಹ ಚಾನ್ಸಸ್ ಹೆಚ್ಚು. ನಮ್ಮ ಸಹಜ ಸ್ಥಿತಿಯಲ್ಲಿ ನಾವು ಇರೋದಕ್ಕಿಂತ ವಿಭಿನ್ನವಾಗಿ ಇದ್ದಾಗ ನಮ್ಮಲ್ಲಿ ಕೆಲವು ಬದಲಾವಣೆಗಳಾಗ್ತವೆ, ಆ ಬದಲಾವಣೆಗಳು ನಮ್ಮ ತಲೆಗೆ ನೋವಾಗಿ ಪರಿಣಮಿಸುವಂತಹ ಸಾಧ್ಯತೆಗಳು ಇರ್ತವೆ ಅಂತ ಹೇಳಿದ್ರು. ಸೊ ಇದಕ್ಕೆ ಅಂದ್ರೆ ಚಿಕಿತ್ಸೆ ಏನಾದ್ರೂ ಇದೆಯಾ ನಿಮ್ಮ ಅಂದ್ರೆ? ನಾನು ನಿಮ್ಮ ಹತ್ರ ಚಿಕಿತ್ಸೆ ಕೇಳ್ತಾ ಇರೋದಕ್ಕೂ ಬೇರೆ ಉಳಿದ ವೈದ್ಯರುಗಳು ಭಿನ್ನ ಅಂತ ನಾನು ಅನ್ಕೊಳ್ತೇನೆ. ಸೊ ಹೇಗೆ ನೋಡಿ, ಇದರಲ್ಲಿ ಮೊದಲೇನಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಟೆನ್ಷನ್ ಟೈಪ್ ಹೆಡ್ಡೇಕ್ ಬರುವವನು, ಅವನಿಗೆ ಸೆಲ್ಫ್ ಫೀಲ್ ಆಗ್ತದೆ, ನಾನು ಟೆನ್ಷನ್ ತೆಗಿತಾ ಇದ್ದೇನೆ, ನನ್ನ ಲೈಫ್ ಡೈಲಿ ಲಿವಿಂಗ್ ಚೇಂಜ್ ಆಗ್ತಾ ಉಂಟು. ಅದನ್ನು ಅವನು ಗಮನಕ್ಕೆ ತಂದು ಸೆಲ್ಫಾಗಿ ಚೇಂಜ್ ಮಾಡಬೇಕು, ಅವನ ಏನು ಬಿಹೇವಿಯರ್ ಉಂಟು ಅದನ್ನು ಚೇಂಜ್ ಮಾಡಬೇಕಾದಂಥ ತುಂಬ ಅವಶ್ಯ ಇದೆ. ಅಂದರೆ ಅದು ಕೆಲವು ಸಲ ನನಗೆ ಗೊತ್ತಿರ್ತದೆ, ಆದರೆ ಅದನ್ನು ಇಮಿಡಿಯೇಟ್ ಚೇಂಜ್ ಮಾಡ್ಕೊಳ್ಳಿಕ್ಕಾಗಲ್ಲ. ಸೊ ಅದನ್ನು ಸರಿ ಮಾಡಿಸ್ಕೊಳ್ಳುವಂಥ ವಿಧಾನಕ್ಕೆ ನಿಮ್ಮ ಹತ್ರ ಬಂದರೆ ಅದಕ್ಕೆ ಏನಾದರೂ ಗೊತ್ತಾದರೆ ಸರಿ ಮಾಡ್ಕೊಳ್ಳುವಂಥದ್ದು ಇದ್ರೂ ಕೂಡ ಅದು ತಾನೇ ತಾನೇಗೆ ನಾವು ಹಂತಕ್ಕೆ ಆ ಸ್ಥಿತಿಗೆ ಹೋಗಿ ಇರ್ತೇವೆ, ಸರಿ ಮಾಡ್ಕೊಳ್ಳಿಕ್ಕೆ ನಮಗೆ ಇದಾಗುವುದಿಲ್ಲ. ಅದರಿಂದ ಅದು ಮನೆಯವರ ಗಮನಕ್ಕೆ ಯಾರು ಅವ್ರ ಜೊತೆಯಲ್ಲಿ ಇರ್ತಾರೆ ಅವರ ಗಮನಕ್ಕೂ ಬರಬೇಕಾಗ್ತದೆ, ಹಾಗೆ ಅದಕ್ಕೆ ಒಂದು ಚಿಕಿತ್ಸಾ ವಿಧಾನ ಅಂತ ಕೂಡ ಇರಬೇಕಾಗ್ತದೆ. ಹೇಗೆ? ಅದರಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಕೌನ್ಸಿಲಿಂಗ್ ಮೊದಲಾಗಿ ನಾವು ಕನ್ಸಿಡ್ರೇಷನ್ ಮಾಡ್ತೇವೆ. ಟೆನ್ಷನ್ ಟೈಪ್ ಹೆಡ್ಡೇಕ್ ಪೇಷಂಟ್ ಬಂದರೆ ಕಾಮನ್ ಆಗಿ ನಾವು ಕೌನ್ಸಿಲಿಂಗ್ ಮಾಡ್ತೇವೆ. ಕೌನ್ಸಿಲಿಂಗ್ ಮಾಡಿ ಪಾಶ್ಚರಲ್ಲಿ ಏನೆಲ್ಲ ಚೇಂಜಸ್ ಬಂದಿದೆ, ಕುತ್ತಿಗೆಯಲ್ಲಿ ಏನು ಚೇಂಜಸ್ ಆಗಿದೆ, ಬೇರೆ ಉಳಿದ ಪಾರ್ಟ್ ಸ್ಪೈನ್ನಲ್ಲಿ ಏನು ಪ್ರಾಬ್ಲಮ್ ಬಂದಿದೆ, ಅದನ್ನೆಲ್ಲ ಕರೆಕ್ಷನ್ ಮಾಡೋದು ಮೊದಲಾಗಿದೆ ಕೌನ್ಸಿಲಿಂಗ್. ಏನಂದರೆ ಅದರಲ್ಲಿ ಮೊದಲನೇದು ಟೆನ್ಷನ್ ಎಲ್ಲರಿಗೆ ಬರ್ತದೆ, ಜೀವನದಲ್ಲಿ ಸಹಜವಾಗಿದೆ. ಆದರೂ ಆ ಟೆನ್ಷನನ್ನು ಕ್ಯಾರಿ ಓವರ್ ಮಾಡೋದುಂಟಲ್ಲ, ಅದು ತುಂಬ ಪ್ರಾಬ್ಲಮ್ಯಾಟಿಕ್ ಆಗಿದೆ. ಯಾವುದನ್ನು ಕ್ಯಾರಿ ಓವರ್ ಮಾಡಬಾರ್ದು, ಟೆನ್ಷನ್ ಇದ್ರು ಸಹ ಅದನ್ನು ಜೀವನದಲ್ಲಿ ಒಂದು ಆಗುವುದಿಲ್ಲ, ಆಗುತ್ತೆ ಇಲ್ಲಾಂದ್ರೆ ಆಗ್ಲಿಕ್ಕೆ ಚಾನ್ಸಸ್ ಉಂಟು, ಆಗಿಂತ ಒಂದು ಕಾಲಘಟ್ಟ ಇರುತ್ತೆ. ನಾವು ಅದಕ್ಕೆ ಪ್ಲಾನ್ ಮಾಡಿ ಅದನ್ನು ಕ್ಯಾರಿ ಓವರ್ ಮಾಡಿದೆ, ತನ್ನ ಹೆಲ್ತ್ನ ಮೇಲೆ ಫೋಕಸ್ ಮಾಡಿ ಅದನ್ನು ಬಿಟ್ಟು ಬಿಡೋದು ಒಳ್ಳೆಯದು. ನಾವು ಆರೋಗ್ಯ ಸರಿಯಾಗಿದ್ರೆ ಯಾವುದನ್ನು ಕೂಡ ಎದುರಿಸಬಹುದು. ಹೌದು. ಸೊ ಆ ಒಂದು ಸಮಸ್ಯೆ ಆಗಿದೆ ಅಥವಾ ಬೇರೆ ಏನೋ ಕಾರಣಕ್ಕಾಗಿ ನಾವು ಅದನ್ನು ಮುಂದುವರಿಸ್ಕೊಂಡು ಹೋದರೆ ಅದು ಮತ್ತೆ ಫ್ಯೂಚರ್ನಲ್ಲಿ ನಾವು ಮುಂದೆ ಒಂದು ಸಮತಲಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹೌದು ಹೌದು.
ಸೊ ಆ ದೃಷ್ಟಿಯಿಂದ ಅಂದ್ರೆ ಮೊದಲಾಗಿ ಅಂದ್ರೆ ನಾವು ಈಗ ಡಾಕ್ಟರ್ ಹತ್ರ ನಾವು ಚಿಕಿತ್ಸೆ ಅಂದ್ರೆ ನಮಗೆ ತಲೆನೋವು ಅದಕ್ಕೆ ಒಂದು ಮಾತ್ರೆಯೋ ಅಥವಾ ಅದಕ್ಕೊಂದು ಮಸಾಜೋ ಇದನ್ನ ನಾವು ಯೋಚನೆ ಮಾಡ್ತೇವೆ. ಸೊ ನೀವು ಅದಕ್ಕೆ ಭಿನ್ನವಾದದನ್ನ ಹೇಳ್ತಾ ಇದ್ದೀರಿ, ನೀವು ಅವ್ರಿಗೆ ಕೌನ್ಸಿಲಿಂಗ್ ಅಂದ್ರೆ ಇದು ನಮಗೆ ನಾನು ಈಗ ನಾನು ಕೇಳ್ತಾ ಇರೋದು ಮೊದಲ ಬಾರಿ ಅಂತ ಅನಿಸ್ತದೆ. ಸೊ ಅಂದ್ರೆ ನಿಮ್ಮ ನೀವೊಬ್ಬ ವೈದ್ಯರಾಗಿ ತಜ್ಞರಾಗಿ ನೀವು ಬಹಳಷ್ಟು ಜನರಿಗೆ ಚಿಕಿತ್ಸೆ ನೀಡಿರಬಹುದು, ಬಟ್ ಇಂತಹ ಇದಕ್ಕೆ ಅಂದ್ರೆ ಜನರು ಒಡ್ಡಿಕೊಳ್ಳಲಿಕ್ಕೆ ಸಾಧ್ಯ ಇದೆಯಾ? ನಿಮ್ಮ ಹತ್ರ ಬರ್ತಾರಾ, ಹೇಗೆ ಬರ್ತಾರೆ? ನಾನು 5 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ನನ್ನ ಕ್ಲಿನಿಕ್ನಲ್ಲಿ, ಕೆ ಪಿ ವೆಲ್ನೆಸ್ ಸೆಂಟರ್ ಅಂತ. ಅದರಲ್ಲಿ ಇಷ್ಟರವರೆಗೆ ಏನಿಲ್ಲ ಅಂದ್ರೆ 1,000ಕ್ಕಿಂತ ಹೆಚ್ಚು ಪೇಷಂಟ್ ಖಾಲಿ ಹೆಡ್ಡೇಕಿಗೆ ಬಂದವರಿದ್ದಾರೆ. ಜನರು ಹೆಚ್ಚಾಗಿ ಹೆಡ್ಡೇಕಿಗೆ ಬರುವುದು ನನ್ನೊಟ್ಟಿಗೆ ಸಹಜವಾಗಿದೆ ಈಗ. ಅದರಿಂದ ಅದು ಒಳ್ಳೆ ಬೆನಿಫಿಟ್ ಸಿಗ್ತಾ ಉಂಟು. ಅದರಲ್ಲಿ ಹೆಚ್ಚಾಗಿ ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದ್ರೆ, ನೀವು ಹೊಸದನ್ನು ಪರಿಚಯ ಮಾಡಿಸ್ತಾ ಇದ್ದೀರಿ, ಸೊ ಅದನ್ನು ಹೇಗೆ ಜನ ಸ್ವೀಕರಿಸ್ತಾ ಇದ್ದಾರೆ ಅನ್ನೋದನ್ನು ನಮ್ಗೆ ಗೊತ್ತಾಗಲಿ ಅಂತ. ಏಕೆಂದ್ರೆ ಈಗ ಜನರಿಗೆ ಮೆಡಿಸಿನ್ ತೆಗೆದು ತುಂಬ ಅದೇ ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ. ಏಕೆಂದ್ರೆ ಈಗಿನ ಆರ್ಟಿಕಲ್ಸ್, ಕೆಲವೊಂದು ಸೋಷಿಯಲ್ ಮೀಡಿಯಾಸ್ ಇದ್ರ ಹೆಚ್ಚು ಎಂತ ಆಲೋಪತಿಕ್ ಮೆಡಿಸಿನ್ ಕುರಿತು ಏನು ಸೈಡ್ ಎಫೆಕ್ಟ್ ಉಂಟಂತ ಹೇಳ್ತಾ ಇದ್ದಾರೆ. ಅದರಿಂದ ಜನರು ತುಂಬ ಕಾಳಜಿಯಿಂದ ಆ ಮೆಡಿಸಿನನ್ನು ಬಿಟ್ಟು ಹೀಗಿಂತ ಏನಾದರೂ ಆಲ್ಟರ್ನೇಟಿವ್ ಪ್ರತ್ಯೇಕ ಚಿಕಿತ್ಸಾ ವಿಧಾನ ಬಗ್ಗೆ ಆಸಕ್ತಿ ತೋರ್ತಾ ಇದ್ದಾರೆ. ಆಲ್ಟರ್ನೇಟಿವ್ ಮೆಡಿಸಿನ್ ಏನುಂಟು, ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಏನುಂಟು, ಅದರಲ್ಲಿ ಸಹ ಮೆಡಿಸಿನ್ ಅನ್ನು ಅವಾಯ್ಡ್ ಮಾಡುವಂತಹ ಯಾವುದುಂಟು, ಅದಕ್ಕೆ ಅವರು ಬರ್ತಾ ಇದ್ದಾರೆ. ಅದು ನೀವು ಸುಲಭ ಚಿಕಿತ್ಸಾ ವಿಧಾನಗಳನ್ನು ಹೇಳ್ಕೊಡ್ತಾ ಇದ್ದೀರಿ. ಇದರಲ್ಲಿ ಔಷಧ ಹೊರತಾದ ಚಿಕಿತ್ಸೆ, ಹೌದು, ಔಷಧ ಅನ್ನೋದು ಕೊನೆಯ ಭಾಗ ಆಗಿರಬೇಕು ಅನ್ನೋದರಿಂದ ಸ್ಪಷ್ಟ ಆಗ್ತಾ ಇದೆ. ಇಲ್ಲಿ ತಲೆನೋವು ಅಂದ್ರೆ ಇಲ್ಲಿ ಟೆನ್ಷನ್ ಟೈಪ್ ತಲೆನೋವು ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ಟರೆ. ಇದರಲ್ಲಿ ಸಾಮಾನ್ಯವಾಗಿ ನಾವು ಅಂದ್ರೆ ಈ ವಿಷಯದ ಬಗ್ಗೆ ಹೆಚ್ಚು ಗಮನ ಹರಿಸುವುದಿಲ್ಲ, ಟೆನ್ಷನ್ ಟೈಪ್ ತಲೆ ಇದೆ ತಲೆನೋವು ಬರ್ತದೆ ಅಂತ ತಲೆನೋವು ಬರ್ತದೆ. ಬಟ್ ನಾವು ಹೆಚ್ಚು ಮೈಗ್ರೇನ್ ಬಗ್ಗೆ ಹೆಚ್ಚು ನಮಗೆ ಗೊತ್ತಿರುವಂತದ್ದು ಅಥವಾ ಹೆಚ್ಚು ಚರ್ಚೆ ಆಗೋದು ಮೈಗ್ರೇನ್. ಸೊ ಇದು ಹೇಗೆ ಬರ್ತದೆ? ಮೈಗ್ರೇನ್ಸ್ ಕಾಮನ್ಲಿ ಆಫ್ಟರ್ 15 ಇಯರ್ಸ್ ಸ್ಟಾರ್ಟ್ ಆಗ್ತದೆ ಜನರಿಗೆ. ಹೆಚ್ಚಾಗಿ ಇದು ಹೆಣ್ಮಕ್ಳಿಗೆ ಕಾಣಲು ಸಿಗ್ತದೆ. ಆದ್ದರಿಂದ ಅದಕ್ಕೆ ಕಾರಣವೇನು ಎಂಬುದು ಕಾಮನ್ಲಿ ನೋಡಬೇಕಾದ್ರೆ ಪಾಶ್ಚರೇ, ಇದರಲ್ಲಿ ಸಹ ಪಾಶ್ಚರ್ ತುಂಬ ರೋಲ್ ಪ್ಲೇ ಮಾಡುತ್ತೆ. ಏನಂದರೆ ಸರ್ವೈಕಲ್ ಅಂತ ಹೇಳ್ತಾರೆ, ಅಂದರೆ ತಲೆಯ ಕೆಳಗೆ ಬರುವಂತಹ ಮೊದಲಿನ ಏನು ವರ್ಟೆಬ್ರೆ ಉಂಟು ಆ ಬೋನ್ ತಿರುಗಿರುತ್ತೆ, ಸ್ವಲ್ಪ ಟ್ವಿಸ್ಟ್ ಆಗಿರುತ್ತೆ. ಆ ಒಂದು ಬೋನ್ ಎರಡು ಬೋನು ಸ್ವಲ್ಪ ಟ್ವಿಸ್ಟ್ ಆಗಿರುತ್ತೆ. ಆಗ ಅದು ಟ್ವಿಸ್ಟ್ ಆದಾಗ ಅಲ್ಲಿಯ ನರವನ್ನು ಅದು ಒತ್ತುತ್ತೆ. ಒತ್ತಿದಾಗ ಆ ನರ ಎಲ್ಲಿಗೆಲ್ಲ ಬರುತ್ತೆ, ಫಾರ್ ಎಕ್ಸಾಂಪಲ್ ಆ ಫಸ್ಟ್ ನರ್ವ್ ಅದು ಇಲ್ಲಿಗೆ ಬರುತ್ತೆ, ಹೀಗೆ ಫ್ರಂಟಿಗೆ, ಫ್ರಂಟಿಗೆ ಬರ ಅಲ್ಲಿ ಇಷ್ಟು ಪ್ಲೇಸ್ನಲ್ಲಿ ನೋವು ಕಾಣಲು ಸಿಗ್ತದೆ. ಅರ್ಧ ತಲೆನೋವು ಒಮ್ಮೊಮ್ಮೆ ಅರ್ಧ ತಲೆನೋವು ಆಗುತ್ತೆ, ಒಮ್ಮೊಮ್ಮೆ ಫುಲ್ ತಲೆನೋವು ಆಗುತ್ತೆ. ಮತ್ತು ಅದರಲ್ಲಿ ಸಹ ಮೈಗ್ರೇನ್ನಲ್ಲಿ ಖಾಲಿ ಇದೇ ಒಂದು ರೀಸನ್ ಅಲ್ಲ, ಮೈಗ್ರೇನ್ನಲ್ಲಿ ತುಂಬ ವಿಧ ಉಂಟು. ಅದು ನೋಡಬೇಕಾದ್ರೆ ಮೈಗ್ರೇನ್ ವಿತ್ ಆರ ವಿದೌಟ್ ಆರ, ಅಂದರೆ ಆರ ಅಂದರೆ ಒಂದು ಮೈಗ್ರೇನ್ ಬರೋದಕ್ಕಿಂತ ಮೊದಲು ಏನಾದರೂ ಫೀಲಿಂಗ್ ಆಗ್ತಾ ಇರೋದು, ನನಗೆ ಈಗ ಬರಬಹುದು ಎಂಬಂತಹ ಫೀಲಿಂಗ್ ಆಗುವುದು ಅದೊಂದು ಆರ ಆಗಿದೆ. ಫಾರ್ ಎಕ್ಸಾಂಪಲ್ ನಾವು ಒಂದು ಲೈಟ್ನ ಮುಂದೆ ಹೋದಾಗ ನನಗೆ ಇವತ್ತು ಮೈಗ್ರೇನ್ ಹೆಡ್ಡೇಕ್ ಬರೋ ಚಾನ್ಸ್ ಉಂಟು, ನನಗೆ ಸೂರ್ಯನ ಬೆಳಕಿನಲ್ಲಿ ಹೋದ್ರೆ ತಲೆನೋವು ಬರ್ತದೆ. ಹೌದು, ಇಲ್ಲಾಂದ್ರೆ ಕೆಲವರು ಹೇಳ್ತಾರೆ ಫೋಟೋಫೋಬಿಯಾ ಫೋನೋಫೋಬಿಯಾ ಅಂತ ಹೇಳ್ತೇವೆ. ಅಂದ್ರೆ ಲೈಟ್ ಹೆಚ್ಚು ಬಿದ್ರೆ ಅವರು ಏನಾಗ್ತಾರೆ, ನನಗೆ ತಲೆನೋವು ಬರ್ತದೆ ಅಂತ ಹೇಳ್ತಾರೆ. ಅವರಿಗೆ ಪ್ರಿಡಿಕ್ಷನ್ ಇರುತ್ತೆ ಅದು, ಯಾಕಂದ್ರೆ ಅದೊಂದು ಹ್ಯಾಬಿಚುವೇಶನ್ ಅಂತ ಇರುತ್ತೆ, ಒಂದು ತಲೆನೋವಿನಲ್ಲಿ ಒಂದು ಹ್ಯಾಬಿಚುವೇಶನ್ ಆಗಿರುತ್ತೆ ನನಗೆ ಹೀಗೆ ಆಗ್ತೆ ಎಂಬುದು. ಫೋನೋಫೋಬಿಯಾ ಅಂದ್ರೆ ಹೆಚ್ಚು ಜೋರು ಸೌಂಡ್ ಕೇಳೋದ್ರಿಂದ ಅವ್ರು ಮತ್ತೆ ಅಲ್ಲಿಂದ ಬರ್ತಾರೆ, ಮತ್ತೆ ಅವ್ರಿಗೆ ತಲೆನೋವು ಆಗುದು, ಈಗಿಂತ ಒಂದು ಆರ ಅಂತ ಹೇಳ್ತೇವೆ. ಇದು ಎರಡು. ಮತ್ತೆ ಇನ್ನೊಂದು ಬರುತ್ತೆ, ಅದು ಓಲ್ಡ್ ಏಜ್ನಲ್ಲಿ ಬರುವುದು ಹೆಮಿಪ್ಲೀಜಿಕ್ ಮೈಗ್ರೇನ್ ಅಂತ ಹೇಳ್ತೇವೆ. ಅದು ಹೆಚ್ಚಾಗಿ ನ್ಯೂರೋಲಜಿಸ್ಟೇ ಟ್ರೀಟ್ಮೆಂಟ್ ಕೊಡ್ತಾರೆ, ನಾವು ಅದರಲ್ಲಿ ಹೆಚ್ಚು ಇನ್ವಾಲ್ವ್ ಆಗಲ್ಲ, ಏಕೆಂದರೆ ಅದು ಬ್ರೇನ್ ರಿಲೇಟೆಡ್ ಆಗಿರ್ತದೆ, ಬ್ರೇನ್ನ ಒಳಗಿಂದ ರಿಲೇಟೆಡ್ ಆಗಿರ್ತದೆ, ನಮಗೆ ಬ್ರೇನ್ ಒಳಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅಷ್ಟೊಂದು ಇದಾಗಲ್ಲ. ಅದರಿಂದ ಅದು ಒಂದು ಬಿಟ್ಟು ಮತ್ತೆ ಇರುವಂತಹ ಎರಡು ಮೈಗ್ರೇನ್ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ ಅದಕ್ಕೆ. ಯಾಕೆಂದರೆ ಅದರಲ್ಲಿ ಸಹ ನಾನು ಹೇಳಿದ ಹಾಗೆ ಕರೆಕ್ಷನ್ ಫಸ್ಟ್ C1 C2 ಅಂತ ಹೇಳ್ತೇವೆ, ಅಂದರೆ ಸರ್ವೈಕಲ್ C1 C2 ಅದನ್ನು ಕರೆಕ್ಟ್ ಮಾಡಿದರೆ ಅವರ ತಲೆನೋವು
50-70% ಎರಡು C1 C2 ಅಂತ ಹೇಳಿದ್ವಿ. ನಮ್ಮ ವೈದ್ಯಕೀಯ ಭಾಷೆಯಲ್ಲಿ ನಿಮಗೆ ಸಹಜವಾಗಿ ಗೊತ್ತಿರಬಹುದು, ಬಟ್ ನಮ್ಮ ಸಾಮಾನ್ಯ ವ್ಯಕ್ತಿ ನನಗೆ ನಮ್ಮ ವೀಕ್ಷಕರಿಗೆ ಗೊತ್ತಾಗಬೇಕು ಏನಿದು C1 C2 ಅಂದ್ರೆ ಸರ್ವೈಕಲ್ 1 ಸರ್ವೈಕಲ್ 2 ತಲೆಯ ಕೆಳಗೆ ಇರುವಂತಹ ಬೆನ್ನು ಏನು ಇದು ಬರುತ್ತೆ ಏನು ಬೆನ್ನುಮೂಳೆಯ ಫಸ್ಟ್ನ ಮೂಳೆ ಆಗಿದೆ C1, ಎರಡನೇ ಮೂಳೆ ಆಗಿದೆ C2. ಅದು ಸ್ವಲ್ಪ ಟ್ವಿಸ್ಟ್ ಆಗ್ತದೆ, ಕಾಮನ್ಲಿ ಸಹಜವಾಗಿ ಟ್ವಿಸ್ಟ್ ಆಗುವಂತಹ ಒಂದು ಇದಾಗಿದೆ. ಅದಕ್ಕೆ ಕಾರಣಗಳು ತುಂಬ ಇರಬಹುದು, ಮನುಷ್ಯ ಕೂತ್ಕೊಳ್ಳುವುದಾಗಲಿ, ಮನುಷ್ಯ ನಡೆಯುವುದಾಗಲಿ, ಅವನ ಡೈಲಿ ಆಕ್ಟಿವಿಟೀಸ್ ಆಗಲಿ, ಯಾವುದು ಸಹ ಚಾನ್ಸಸ್ ಪರಿಣಾಮ ಬೀರುತ್ತೆ. ಆದ್ದರಿಂದ ಆ ಕಾರಣದಿಂದ ಅಮೂಳೆ ಟ್ವಿಸ್ಟ್ ಆಗ್ಬೋದು, ಅಮೂಳೆ ಒಂದು ನರವನ್ನು ಒತ್ತಬಹುದು, ಆ ನರ ಒತ್ತಿದ ಕಾರಣದಿಂದಾಗಿ ನಿಮಗೆ ತಲೆನೋವು ಬಂದಿರಬಹುದು. ಇದಕ್ಕೆ ಚಿಕಿತ್ಸಾ ವಿಧಾನ, ಅದಕ್ಕೆ ಚಿಕಿತ್ಸೆ ಅಂದರೆ ಮೇನ್ ಆಗಿ ನಾವು ಫೋಕಸ್ ಮಾಡೋದು ಫಸ್ಟ್ ಅದನ್ನು ಕರೆಕ್ಷನ್ ಮಾಡೋದು. ಕೈರೋಪ್ರಾಕ್ಟಿಕ್ ನೀವು ಹೇಳಿದ್ರಲ್ಲ, ಕೈರೋಪ್ರಾಕ್ಟಿಕ್ ಅದು ಅದರಲ್ಲಿ ಬರುತ್ತೆ, ಮೊದಲು ಅದನ್ನು ಕರೆಕ್ಷನ್ ಮಾಡೋದು. ತಲೆನೋವಲ್ಲಿ ನೀವು MPT ಸ್ಪೋರ್ಟ್ಸ್ ಅಂಡ್ ಆರ್ಥೋ ಇದು ಹೇಗೆ ಬಳಸ್ಕೊಳ್ತೀರಿ, ಮತ್ತೆ ಕೈರೋಪ್ರಾಕ್ಟಿಕ್ ಹೇಗೆ ಬಳಸ್ಕೊಳ್ತೀರಿ, ಮತ್ತು ಅಕ್ಯುಪಂಕ್ಚರ್ ಕೆಲಸ ಮಾಡ್ತದ? ಈಗ ಒಂದು ನರವನ್ನು ಒತ್ತಿದ ನಂತರ ಅದು ನರ ಎಂಬುದು ಒಂದು ವೈರ್ ಇದ್ದ ಹಾಗೆ, ವೈರ್ ಒಂದು ಇಂಪಲ್ಸನ್ ಜನರೇಟ್ ಮಾಡುತ್ತೆ, ಅದು ಬಿಡ್ತಾ ಇರುತ್ತೆ. ಹಾಗೇನೆ ಒಂದು ಇಂಪಲ್ಸನ್ನು ಜನರೇಟ್ ಮಾಡಿ ಮಸಲ್ಸ್ಗೆ ಬಿಡ್ತಾ ಇರುತ್ತೆ, ಫೇಷಿಯಲ್ ಮಸಲ್ಸ್ಗಾಗಲಿ, ಹೆಡ್ನ ಮಸಲ್ ಆಗಲಿ, ಇದಕ್ಕೆಲ್ಲ ಅದು ಬಿಡ್ತಾ ಇರುತ್ತೆ. ಯಾವಾಗ ಅದರ ಇಂಟೆನ್ಸಿಟಿ ಕಡಿಮೆ ಇಲ್ಲ ಅಂದರೆ ಹೆಚ್ಚಾಗುತ್ತೆ, ಆಗ ಅಲ್ಲಿ ಕೆಲವೊಂದು ಪಾಯಿಂಟ್ ಆಗುತ್ತೆ, ಆ ಪಾಯಿಂಟ್ನಲ್ಲಿ ತುಂಬ ಪೇನ್ ಇರುತ್ತೆ, ತುಂಬ ನೋವು ಕೊಡುತ್ತೆ. ಅದು ಆ ಪಾಯಿಂಟಿಗೆ ನಾವು ಮೊದಲು ಅಕ್ಯುಪಂಕ್ಚರ್ ಮಾಡ್ತೇವೆ. ಆ ಚಿಕ್ಕ ಒಂದು ನೀಡಲ್ ಬರುತ್ತೆ ಅಕ್ಯುಪಂಕ್ಚರ್ ಅಂದರೆ, ಆ ನೀಡಲನ್ನು ಅಲ್ಲಿ ಕುತ್ತಿದಾಗ ಅವರ ತಲೆನೋವು ಹೋಗುತ್ತೆ. ಸಿಂಪಲ್ ಆಗಿದೆ. ಮತ್ತು ಇನ್ನೊಂದು ಒಳ್ಳೆಯ ವಿಷಯ ಏನಂದರೆ, ಮೈಗ್ರೇನ್ ಕ್ರೋನಿಕ್ ಮತ್ತು ಇನ್ನೊಂದು ಅಕ್ಯೂಟ್ ಅಂತ ಹೇಳ್ತೇವೆ. 3 ತಿಂಗಳಿಗಿಂತ ಹೆಚ್ಚು ಯಾರಿಗಾದರೂ ಮೈಗ್ರೇನ್ ಬಂದರೆ ಆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ತುಂಬ ಟೈಮ್ ತೆಗೀತೇವೆ, ಅದಕ್ಕೆ ಕ್ರೋನಿಕ್ ಅಂತ ಹೇಳ್ತೇವೆ. ಇನ್ನೊಂದು ಮೈಗ್ರೇನ್ ಅಕ್ಯೂಟ್ below 3 months ಇದ್ದರೆ ಆಗ ಅವರಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ತುಂಬ ಈಸಿ ಆಗಿದೆ. 1 ಸೆಷನ್ 2 ಸೆಷನ್ನಲ್ಲಿ ಅವರ ತಲೆನೋವು ಹೋಗಿಬಿಡುತ್ತೆ. ಒಂದೇ ದಿನ 2 ದಿನ ಎಷ್ಟು ಮದ್ದು ಕುಡಿದು ಹೋಗೋದು 2 ಸೆಷನ್ನಲ್ಲಿ ಕ್ಲಿಯರ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದು ಏಕೆ 3 ತಿಂಗಳ ನಂತರ ಆಗುವುದಿಲ್ಲ ಎಂಬುದು ದೊಡ್ಡ ಒಂದು ಪ್ರಶ್ನೆ ಆಗಿದೆ. ಏಕೆಂದರೆ ನಾವು ನೋಡಬೇಕಾದದ್ದು, ಒಬ್ಬರಿಗೆ ತಲೆನೋವು ಬಂದ ನಂತರ ಅವನ ಮನಸ್ಸಿನಲ್ಲಿ ಅದು ಭಾವಿಸಿರ್ತಾನೆ, ಸಹಜವಾಗಿ ಇರಬೇಕಾದಂಥ ಯಾರಾದರೂ ಹೇಳಿರ್ತಾರೆ ನಿಮಗೆ ಮೈಗ್ರೇನ್ ಆಗಿದೆ, ಅದು ಬ್ರೈನ್ನಲ್ಲಿ ಫೀಡ್ ಆಗಿರುತ್ತೆ, ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಫೀಡ್ ಆಗಿರುತ್ತೆ, ಅದು ಆವಾಗವಾಗ ಅವನಿಗೆ ಉಪದ್ರ ಕೊಡ್ತಾ ಇರುತ್ತೆ. ಅದು ಹಾಗಿಂತ ತಲೆನೋವಿಗೆ ನಮಗೆ ಹೇಗೆಂದರೆ 3 ದಿನ ಸೆಷನ್ 4 ದಿನ ಸೆಷನ್ ಇರುತ್ತೆ, ಕೌನ್ಸಿಲಿಂಗ್ ಎಲ್ಲ ಮಿಕ್ಸ್ ಆಗಿರುತ್ತೆ ಅದರೊಟ್ಟಿಗೆ. ಅದರ ನಂತರ 15 ಡೇಸ್ಗೆ 1 ಸೆಷನ್ ಇರುತ್ತೆ, ಅದು up to 6 month sessions ಹೋಗ್ತೇವೆ. ಒಮ್ಮೆ ಮನುಷ್ಯ ಯಾವ ರೀತಿ ಪ್ರತಿಕ್ರಿಯೆ, ಇಚ್ಛಾಶಕ್ತಿ ಹೆಚ್ಚಿದ್ದವರು ಬೇಗ ಟ್ರೀಟ್ಮೆಂಟ್ ಒಳ್ಳೆದ್ರಲ್ಲಿ ಇದಾಗ್ತದೆ. ಮತ್ತೆ ಅದೇ ನಾನು ಹೇಳಿದ್ದು, ಹೆಚ್ಚು ಅದರ ಕುರಿತು ಮಾಹಿತಿ ಪಡೆಯೋದು ಸಹ ತುಂಬಾ ಪ್ರಾಬ್ಲಮ್ ಆಗಿದೆ. ಸೊ ಈಗ ಕೊನೆಯದಾಗಿ, ಸೊ ಈಗ ಸಣ್ಣ ಪುಟ್ಟ ತಲೆನೋವು ಆದಾಗ ಮನೆಯಲ್ಲಿ ಚಿಕಿತ್ಸೆ ಪಡಲಿಕ್ಕೆ ಸಾಧ್ಯ ಇದೆಯಾ, ಅದು ಯಾವ ರೀತಿ ಎಲ್ಲ ಪಡಿಬಹುದು ಅಂತ ನೋಡಿ. ತಲೆನೋವು ಸರ್ವೈಕೋಜೆನಿಕ್ ಹೆಡ್ಡೇಕ್ ಅಂತ ಇನ್ನೊಂದು ಹೇಳ್ತೇವೆ, ಅದು ಸಣ್ಣ ಪುಟ್ಟ ಹೆಡ್ಡೇಕನ್ನು ಕೊಡುವಂತಹ ಹೆಡ್ಡೇಕ್ ಆಗಿದೆ. ಅಂದರೆ ಈ C1 C2 ನಂತರ, ಅಂದರೆ ಬೆನ್ನುಮೂಳೆಯ C1 C2 ಅದರ ನಂತರ ಇರುವಂತಹ ಯಾವುದೆಲ್ಲ ಇದುಂಟು, ವರ್ಟೆಬ್ರೇಸ್ ಉಂಟು, ಅಂದರೆ ಬೆನ್ನುಮೂಳೆ ಉಂಟು, ಅದರಲ್ಲಿ ಏನಾದರೂ ಟ್ವಿಸ್ಟ್ ಆದರೆ ಅದು ಸಹ ತಲೆನೋವು ಕೊಡುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನು ಮಾಡಬೇಕಾಗ್ತದೆ ಅಂದರೆ, ಕಾಮನ್ಲಿ ನೀವು ಸ್ಟ್ರೆಚಿಂಗ್ ಎಕ್ಸಸೈಸ್ ಬರುತ್ತೆ, ಮಸಲನ್ನು ಸ್ಟ್ರೆಚಿಂಗ್ ಮಾಡೋದು, ಕುತ್ತಿಗೆಯ ಮಸಲ್ ಟೈಟ್ ಆಗಿರುತ್ತೆ ಅದನ್ನು ಸ್ಟ್ರೆಚಿಂಗ್ ಮಾಡೋದು, ಬ್ರೀದಿಂಗ್ ಎಕ್ಸಸೈಸ್ ಮಾಡೋದು, ಮತ್ತು ಏನಾದರೂ ಟೆನ್ಷನ್ ಇದ್ದರೆ ಟೆನ್ಷನನ್ನು ಇದು ಮಾಡೋದು, ಕ್ಯಾರಿ ಓವರ್ ಮಾಡೋದೇ ಅವಾಯ್ಡ್ ಮಾಡೋದು, ಇದೆಲ್ಲ ಮಾಡಿದರೆ ವಿದೌಟ್ ಟ್ರೀಟ್ಮೆಂಟ್ ಸರಿ, ಚಿಕಿತ್ಸೆ ಇಲ್ಲ, ಯಾವುದೇ ಔಷಧಿ ಇಲ್ಲ, ನೀವು ಗುಣಮುಖರಾಗಿ ನಿಮ್ಮ ತಲೆನೋವನ್ನು ನೀವೇ ಕಳ್ಕೊಳ್ಬೋದು. ಏನು ಪ್ರಾಬ್ಲಮ್? ಓಕೆ ಸರ್, ಡಾಕ್ಟರ್ ಮಿಸ್ ಇಸ್ಮಾಯಿಲ್ ರವರೇ, ಇವತ್ತಿನ ದಿನದಲ್ಲಿ ನೀವು ನಮಗೆ ತಲೆನೋವಿನ ಬಗ್ಗೆ, ತಲೆನೋವು ಹೋಗಲಾಡಿಸುವ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ರಿ, ಹೊಸ ಒಂದು ಹೊಸ ಪರಿಚಯವನ್ನು ನೀಡಿದ್ದೀರಿ ಅಂತ ಅಂದ್ಕೊಳ್ತೇನೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆ ಧನ್ಯವಾದ. ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್.
ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.